ಇದು ಒಂದು ಕಿಳ್ಳಿಕೇತ. ಇದನ್ನು ಆಡಲು ಒಂದು ಕೈಯಿಂದ ಪಟ್ಟಿಯನ್ನು ಹಿಡಿದು ಇನ್ನೊಂದು ಕೈಯಿಂದ ಗೊಂಬೆಯನ್ನು ಮೇಲೆ ಕೆಳಗೆ ಮಾಡಿದಾಗ ಗೊಂಬೆ ಕೈಗಳು ಮುಂದೆ ಬೀಳುವು ಹಾಗೂ ಮೇಜಿನ ಮೇಲೆ ಸಪ್ಪಳ ಮಾಡಿದಂತೆ ಕೈ ಚರಿಸುವುದು. ಇದಕ್ಕಾಗಿ ಡೌನ್ಲೋಡ್ ಮಾಡಿದ ಟೆಂಪ್ಲೇಟು, ಸೆಲ್ಲೋಟೇಪು, ಸ್ಟೇಪಲ್, ಕತ್ತರಿ ಮುಂತಾದವುಗಳು ಬೇಕಾಗುವು. ಮೊದಲಿಗೆ ಈ ಕಾಗದದಲ್ಲಿಯೇ ಬೇರೆ ಬೇರೆ ಭಾಗಗಳನ್ನು ಬೇರ್ಪಡಿಸಿ. ಇಲ್ಲಿ ಸೂತ್ರಗೊಂಬೆಯ ಕೈಗಳು, ಕಾಲುಗಳು, ಭುಜಗಳು ಕಾಣುತ್ತವೆ ಹಾಗೂ ಒಂದು ಚಲಿಸುವ ಪಟ್ಟಿಗಳು ಕೂಡ ದೊರೆಯುತ್ತದೆ. ಎಲ್ಲ ಚುಕ್ಕೆ ರೇಷೆಗಳನ್ನು ಮಡಿಕೆ ಹಾಕಿ, ಹೆಗಲು, ಕೊರಳುಗಳು ಹಾಗೂ ತೊಡೆಗಳಿಗೆ ಮಡಿಕೆ ಹಾಕಿ, ಕೀಪರ್ಗಳನ್ನು ಹಿಂಬದಿಗೆ ಮಡಿಕೆ ಹಾಕಿ. ಇದು ಒಂದು ಸ್ಪ್ರಿಂಗ್ದಂತೆ ಕೆಲಸ ಮಾಡುವುದನ್ನು ಗಮನಿಸಿ. ಈ ಕಾಗದವನ್ನು ಹಿಂದೆ ತಿರುಗಿಸಿ, ಎರಡು ಪಟ್ಟಿಗಳನ್ನು ಸೆಲೋಟೇಪದಿಂದ ಹಚ್ಚಿ, ಅದು ಒಂದು ಪಟ್ಟಿಯ ಮಾರ್ಗ, ಭುಜದ ಮೇಲಿನವರೆಗೆ ಪತ್ರ ಬರಲಿ. ಅದನ್ನು ಸ್ಟೇಪ್ಲರ್ದಿಂದ ಭದ್ರಗೊಳಿಸಿ. ಈಗ ಇದರಲ್ಲಿ ಈ ಪಟ್ಟಿಯನ್ನು ಸೇರಿಸಿ. ಈಗ ಸೆಲೋಟೇಪ್ನಿಂದ ಅದಕ್ಕೆ ಒಂದು ಮಾರ್ಗವನ್ನು ಮಾಡಿದಂತೆ ಕಾಣುವುದು. ಈಗ ಇದರಲ್ಲಿ ಈ ಪಟ್ಟಿಯನ್ನು ಸೇರಿಸಿ ಹಾಗೂ ಅದು ಕೊರಳಿನವರೆಗೆ ಬರಲಿ. ಸ್ಟೇಪ್ಲರ್ದಿಂದ ಅದನ್ನು ಸ್ಟೇಪಲ್ ಮಾಡಿ. ಪಟ್ಟಿಯ ಕೊರಳಿನ ಭಾಗದಲ್ಲಿ ಕೂಡ ಇನ್ನೊಂದು ಸ್ಟೇಪಲ್ ಬರಲಿ. ಈಗ ಇದು ಹಿಂಬದಿಗೆ ಕಾಣುತ್ತದೆ. ಈಗ ಇದನ್ನು ಮುಂದೆ ಚೆನ್ನಿ ಮತ್ತು ಅಲ್ಲಿಯೂ ಕೂಡ ಒಂದು ಸ್ಟೇಪಲನ್ನು ಚುಚ್ಚಿ. ಈಗ ಎರಡೂ ಕೈಗಳನ್ನು ಹೆಗಲಿಗೆ ಸ್ಟೇಪಲ್ ಮಾಡಿ ಗಟ್ಟಿ ಕೂಡಿಸಿ. ಇದು ಬಲಕ್ಕಿನ ಕೈ ಹಾಗೂ ಇದು ಎಡಕ್ಕಿನ ಕೈ. ಇದಕ್ಕೂ ಸ್ಟೇಪಲ್ ಮಾಡಿ ಗಟ್ಟಿಯಾಗಿ ಕೂಡಿಸಿ. ಈಗ ನಮ್ಮ ಈ ಕಿಳ್ಳಿಕೇತ ತಯಾರಾದಂತೆಯೇ. ಪಟ್ಟಿಯನ್ನು ಒಂದು ಕೈಯಲ್ಲಿ ಹಿಡಿದು ಕೀಪರನ್ನು ಮೇಲೆ ಕೆಳಗೆ ಮಾಡಿದಾಗ ಈ ಸುರುತದ ಗೊಂಬೆಯ ಕೈಗಳು ಮೇಲೆ ಕೆಳಗೆ ಬರುವವು. ಇದು ಒಂದು ಬಹು ಸುಂದರವಾದ ಚಲನಶೀಲ ಸೂತ್ರದ ಗೊಂಬೆ. ಇಲ್ಲಿ ನೋಡಿ, ಈತ ಮೇಲೆ ಕೆಳಗೆ ಮಾಡುತ್ತೆ. ಇದು ಹಿಂಬದಿಯ ಕಾಣುವ ಭಾಗ. ಇಲ್ಲಿ ಕೂಡ ಮೇಲೆ ಕೆಳಗೆ ಹೋಗುತ್ತದೆ. ಮಕ್ಕಳಿಗೆ ಇದು ಬಹು ಮೋಜಿನ ಆಟ.